ಜೂನ್ 19 ಅಪ್ಪಂದರ ದಿನ. ಎಲ್ಲರೂ ಅವರ ಅಪ್ಪನ ಜೊತೆ ಅಂದು ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಆದರೆ ಏಹಲೋಕದಲ್ಲಿ ಇಲ್ಲದ ಅಪ್ಪನ ನೆನಪನ್ನು ಸುದ್ದಿ ಸಂಗಾತಿ ಸಂಪಾದಕರಾದ ದಂಡಿನ ಶಿವರ ಮಂಜುನಾಥ್ ಇಲ್ಲಿ ಅಕ್ಷರ ರೂಪದಲ್ಲಿ ದಾಖಲಿಸಿದ್ದಾರೆ. ಇದಕ್ಕೆ ನಾನು ನಿಮ್ಮ ಪೂರ್ಣಿಮಾ ಧ್ವನಿಯಾಗಿದ್ದೇನೆ. ಹಾಗಾದರೆ ಮಂಜುನಾಥ್ ಅವರ ತಂದೆ ನರಸಿಂಹಾಚಾರ್ ಅವರ ನೆನಪನ್ನು ಮೆಲುಕು ಹಾಕೋಣ ಬನ್ನಿ ಗೆಳೆಯರೆ. ಅಪ್ಪ ಎಂದರೆ ಆಕಾಶ, ಅಪ್ಪ ಎಂದರೆ ಹಾಲದ ಮರ, ಅಪ್ಪ ಎಂದರೆ ಬೆರಗು ಮೂಡಿಸುವ ವ್ಯಕ್ತಿ, ಹೀಗೆಂದೆಲ್ಲ ವರ್ಣಿಸುವುದು ಸಹಜ. ಆದರೆ ನನಗೆ ಅಪ್ಪ ಎಂದರೆ ಕಣ್ಣೆದುರಿಗೆ ಬರುವುದು ಅವರಲ್ಲಿದ್ದ ವಿದ್ಯೆ, ಕೆಲಸ ಮತ್ತು ಬಡತನ. ನನ್ನ ಅಪ್ಪ ಚಿಕ್ಕ ವಯಸ್ಸಿನಲ್ಲೇ ದೂರ ಸರಿದವರು, ಅಂದರೆ ಈ ಲೋಕ ಬಿಟ್ಟವರು. ನನಗೀಗ ಕೇವಲ ಅಪ್ಪನ ನೆನಪು ಮಾತ್ರ ಉಳಿದಿದೆ. ಇತ್ತೀಚೆಗೆ ಬಂದ ಚೌಕ ಸಿನಿಮಾದ ಅಪ್ಪ ಅಪ್ಪ ಐ ಲವ್ ಯು ಪಾ ಹಾಡು ಎಫ್ಎಂನಲ್ಲಿ ಕೇಳಿ ಬಂದಾಗ ನನ್ನ ಮನದಲ್ಲಿ ಅಪ್ಪನ ಬಗೆಗಿನ ಭಾವನೆಗಳು ಮೂಡಿಬರಲಾರಂಭಿಸಿದವು. ಅವರ ವ್ಯಕ್ತಿತ್ವದ ವಿಶೇಷತೆಗಳು ಕಣ್ಣ ಮುಂದೆ ಹಾದು ಹೋದವು. ಅವರನ್ನು ನೆನೆದ ನನ್ನ ಕಣ್ಣಂಚಲ್ಲಿ ನೀರಹನಿ ಜಿನುಗುತ್ತಿತ್ತು. ಬಯಲು ಪ್ರದೇಶದ ಒಂದು ಗ್ರಾಮಕ್ಕೆ ತನ್ನ ಹುಟ್ಟೂರಿನಿಂದ ಬದುಕು ನಡೆಸಲು ವಲಸೆ ಬಂದು ಸೇರಿದ್ದ ನನ್ನ ಅಪ್ಪ ಬಹುಮುಖ ಪ್ರತಿಭೆಯಾಗಿದ್ರು. ಅದಕ್ಕೆ ಕಾರಣ ಕಡು ಬಡತನವಿರಬಹುದು. ಯಾವುದಾದರೂ ಕೆಲಸ ಮಾಡಿ ಕುಟುಂಬ ನಿಭಾಯಿಸುವ ಹೊಣೆಗಾರಿಕೆ ಅವರ ಹೆಗಲ ಮೇಲಿತ್ತು. ಸದಾ ಇಸ್ತ್ರಿ ಹಾಕಿದ್ದ ಬಿಳಿ ಶರ್ಟ್, ನೀಲಿ ಪ್ಯಾಂಟ್ ಧರಿಸಿ ನೀಟಾಗಿ ನಿತ್ಯ ಶೇವಿಂಗ್ ಮಾಡಿಕೊಂಡು ಲವಲವಿಕೆಯಿಂದ ಓಡಾಡುತ್ತಿದ್ದ ಅಪ್ಪ ಅದೇಕೋ ಏನೋ ಮೀಸೆ ಬಿಡುತ್ತಿರಲಿಲ್ಲ. ಕಪ್ಪಗೆ ಮತ್ತು ಸಣ್ಣಗಿದ್ದರೂ ಸಹ ಅವರ ಧ್ವನಿ ಮಾತ್ರ ಕಂಚಿನ ಕಂಠದಂತಿತ್ತು. ಅಪ್ಪ ಮಾಡುತ್ತಿದ್ದ ಕೆಲಸ, ಕಲಿತಿದ್ದ ವಿದ್ಯೆ ಹಲವು. ನಾಟಕದ ಮಾಸ್ಟ್ರು ಎಂದೇ ಜನಪ್ರಿಯಗೊಂಡಿದ್ದ ನನ್ನಪ್ಪ ಸುತ್ತಮುತ್ತಲ 33 ಹಳ್ಳಿಗಳ ಜನರಿಗೆ ಬೇಕಾಗಿದ್ದ ವ್ಯಕ್ತಿಯಾಗಿದ್ರು. ಅವರು ಮರಣ ಹೊಂದಿ ಸುಮಾರು 30 ವರ್ಷಗಳಾದರೂ ಸಹ ನನ್ನೂರಿನ ಜನರು ಎಂದಿಗೂ ಅಪ್ಪನನ್ನು ನೆನಪಿಸಿಕೊಳ್ಳುತ್ತಾರೆ. ನಾನು ಊರಿಗೆ ಹೋದಾಗ ನನ್ನನ್ನು ನಾಟಕದ ಮಾಸ್ಟ್ರು ಮಗ ಎಂದೇ ಮೊದಲು ಗುರುತಿಸುತ್ತಾರೆ. ಆಗ ನಾನು ಯೋಚಿಸುವುದು ಏನೆಂದರೆ, ಅಪ್ಪನ ಹೆಸರು ಹೀಗೆ ಖ್ಯಾತಿಗೊಳ್ಳಲು ಅವರಿಗಿದ್ದ ವಿದ್ಯೆಯೇ ಕಾರಣ ಎನಿಸುತ್ತದೆ. ಅಪ್ಪ ಮಾಡದ ಕೆಲಸಗಳಿಲ್ಲ, ಎಲ್ಲದರಲ್ಲೂ ಪರಿಪೂರ್ಣತೆ ಹೊಂದಿದ್ದ ಅವರನ್ನು ಅದೇಕೋ ಕಡುಬಡತನ ಕಿತ್ತು ತಿನ್ನುತ್ತಿತ್ತು. ಆದರೂ ಅವರು ಅದಕ್ಕೆ ಎದರದೆ ಜೀವನದ ಬಂಡಿಯನ್ನು ನೂಕುತ್ತಾ ಸಾಗುತ್ತಿದ್ದರು. ಹಾರ್ಮೋನಿಯಂ, ತಬಲಾ ನುಡಿಸುವುದು, ಚಿನ್ನ ಬೆಳ್ಳಿ ಕೆಲಸ, ರೇಡಿಯೋ ರಿಪೇರಿ, ಯಂತ್ರ ಮಂತ್ರ ಹಾಕುವುದು, ಹೀಗೆ ಒಂದೇ ಎರಡೇ 16 ಕೆಲಸಗಳನ್ನು ಕಲಿತಿದ್ದ ಅಪ್ಪ ಸುತ್ತೂರಿನ ಜನರಿಗೆ ಬಹು ಉಪಕಾರಿಯಾಗಿದ್ದರು. ಅದರಲ್ಲೂ ಅವರು ನಾಟಕ ಕಲಿಸುತ್ತಿದ್ದ ರೀತಿ ನಿಜಕ್ಕೂ ಬಹಳ ವಿಶೇಷ. ಅಂದಿನ ಕಾಲದಲ್ಲಿ ಊರಿನ ಕಲಾವಿದರಿಗೆ ಬೈದು ಹೊಡೆದು ವಿದ್ಯೆ ಕಲಿಸುತ್ತಿದ್ದರು. ಎಲ್ಲರೂ ಅವರನ್ನು ಗುರುವೆಂದೇ ಸ್ವೀಕರಿಸಿದ್ದರು, ತುಂಬಾ ಗೌರವ ನೀಡುತ್ತಿದ್ದರು. ಇವರು ಕಲಿಸುತ್ತಿದ್ದ ನಾಟಕಗಳನ್ನು ಜನರಿನ್ನೂ ಮರೆತಿಲ್ಲ. ಹಾರ್ಮೋನಿಯಂ ನುಡಿಸುವುದರಲ್ಲಿ ಅಪ್ಪನದು ಎತ್ತಿದ ಕೈ. ಇವರ ನಾಟಕಗಳಿಗೆ ಅತಿಥಿಗಳಾಗಿ ಬಂದಿದ್ದ ಅನೇಕ ಪ್ರಸಿದ್ಧ ಚಿತ್ರನಟರು ಅಪ್ಪನನ್ನು ಹೊಗಳಿದ ಘಟನೆ ಇಂದಿಗೂ ನನ್ನ ಕಣ್ಣ ಮುಂದಿದೆ. ನಾನಾಗ ಚಿಕ್ಕ ಹುಡುಗ, ಬಹುಶಃ 3ನೇ ತರಗತಿ ಓದುತ್ತಿದ್ದ ನೆನಪು. ನನಗೆ ಅಪ್ಪ ಬೈದಿಲ್ಲ, ಆದರೆ ಒಂದು ಬಾರಿ ಮಾತ್ರ ಕೈ ಬೆರಳು ಮುರಿಯುವಂತೆ ಹೊಡೆದಿದ್ರು, ಅದೇ ಕೊನೆ. ಮುಂದೆ ಅವರು ಹೊಡೆಯಲೇ ಇಲ್ಲ. ಆಗ ಅಮ್ಮ ಅಪ್ಪನ ಜೊತೆ ನನ್ನ ಪರವಾಗಿ ಜಗಳ ಮಾಡಿದ್ದರು. ಚಿಕ್ಕವನಾಗಿದ್ದ ನಾನು ಸದಾ ಅಪ್ಪನ ಜೊತೆ ತಿರುಗುತ್ತಿದ್ದೆ. ಅಪ್ಪ ಕೊಡುತ್ತಿದ್ದ ಪೀಪಿಗಾಗಿ ಕಾಯುತ್ತಿದ್ದೆ. ಆ ಪೀಪಿ ಸಿಗುತ್ತಿದ್ದದ್ದು ನಾಟಕ ಮುಗಿದ ನಂತರ. ವಿಷಯವೇನೆಂದರೆ, ನಾಟಕ ಕಲಿಸುತ್ತಿದ್ದ ಅಪ್ಪ ಅಂದು ನನ್ನೂರಿನಲ್ಲಿ ನಡೆಯುತ್ತಿದ್ದ ಸಂತೆಯಲ್ಲಿ ಒಂದು ಪೀಪಿಯನ್ನು ತೆಗೆದುಕೊಳ್ಳುತ್ತಿದ್ರು. ಅದನ್ನು ಅವರು ಊದಿದಾಗ ನಾಟಕದ ಪರದೆ ಎತ್ತಬೇಕು, ಮತ್ತೆ ಊದಿದಾಗ ಇಳಿಸಬೇಕೆಂಬ ಸೂಚನೆಯನ್ನು ಸೀನ್ಸ್ ಕೆಲಸಗಾರರಿಗೆ ನೀಡುತ್ತಿದ್ರು. ಅದಕ್ಕಾಗಿ ಈ ಪೀಪಿ ಬಳಸುತ್ತಿದ್ದರು. ನನಗೆ ನಾಟಕಕ್ಕಿಂತ ಆ ಪೀಪಿಯದೇ ಕನಸು.
ನಾಟಕ ಮುಗಿದು ಮನೆಗೆ ಬರುತ್ತಿದ್ದ ಅಪ್ಪ ಮರೆಯದೆ ನನಗೆ ಪೀಪಿ ಕೊಡುತ್ತಿದ್ರು. ನಾನಾಗ ಆ ಪೀಪಿಯನ್ನು ಊದುತ್ತಾ ಊರಿನ ತುಂಬ ಓಡಾಡುತ್ತಿದ್ದೆ. ಅಪ್ಪ ನಾನು 4ನೇ ತರಗತಿಯಲ್ಲಿ ಓದುವಾಗಲೇ ಇಹಲೋಕ ತ್ಯಜಿಸಿದರು. ಆದರೆ ಅವರ ನೆನಪು, ಕೊಡುತ್ತಿದ್ದ ಪೀಪಿ ಎಂದಿಗೂ ನೆನಪಿದೆ. ಅವರು ನಾಟಕ ಕಲಿಸುತ್ತಿದ್ದ ಬಿ ಪುಟ್ಟಸ್ವಾಮಯ್ಯರ ಕೃತಿಗಳು, ಅಪ್ಪ ಅದರಲ್ಲಿ ಮಾಡಿರುವ ಸಹಿ ಎಂದಿಗೂ ನನ್ನ ಬಳಿಗಿದ್ದು ಅವರ ನೆನಪನ್ನು ಹಚ್ಚ ಹಸಿರಾಗಿಸಿದೆ. ನನ್ನೂರಿನಲ್ಲಿ ಅವರು ನಾಟಕ ಕಲಿಸುತ್ತಿದ್ದ ಸ್ಥಳದಲ್ಲಿ ಬೃಹತ್ ರಂಗಮಂದಿರವೊಂದು ನಿರ್ಮಾಣಗೊಂಡಿರುವುದು ನನಗೆ ನಿಜಕ್ಕೂ ಸಂತಸ ತಂದಿದೆ.